ಅಂದು ಬಹುಮನಿ ಸುಲ್ತಾನರ ದಾಳಿಗೊಳಪಟ್ಟು ಇಡಿಯ ಗಂಧದ ಮರದಿಂದ ನಿರ್ಮಿಸಲ್ಪಟ್ಟಿದ್ದಂತಹ ಅರಮನೆ ಸಂಪೂರ್ಣ ಸುಟ್ಟು ನಾಶವಾಗಿ ಕೇವಲ ಕಟ್ಟಡದ ಅಧಿಷ್ಠಾನ ಮತ್ತು ಅವಶೇಷಗಳಷ್ಟೇ ನಮಗಿಂದು ನೋಡಲು ಸಾಧ್ಯವಾಗುತ್ತಿದೆ. ನಮಸ್ಕಾರ, ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ. ಕ್ರಿಸ್ತಶಕ 1336 ಎಂದಾಗ ವಿಜಯನಗರ ಸಾಮ್ರಾಜ್ಯ ಶ್ರೀಗುರು ವಿದ್ಯಾರಣ್ಯರ ನಿರ್ದೇಶನದ ಮೇಲೆ ವೀರ ಹರಿಹರ ಅಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯದ ನಿರ್ಮಾತೃಗಳಾದರೆ ಶ್ರೀ ಕೃಷ್ಣದೇವರಾಯರು ಆ ಸಾಮ್ರಾಜ್ಯದ ಕಲಶಪ್ರಾಯದಂತೆ ಸುವರ್ಣಾಕ್ಷರಗಳಿಂದ ಎಲ್ಲವನ್ನೂ ಬರೆದಿಡಬಹುದಾದಂತ ಅಪ್ರತಿಮ ವೀರವ್ರತ ಆಳ್ವಿಕೆಯನ್ನು ತಮ್ಮ ಕಾಲದಲ್ಲಿ ಆಗಿಸಿಕೊಂಡಿದ್ದರು. ವಿದೇಶಿ ಪ್ರವಾಸಿಗನಾದಂತಹ ಡೊಮಿಂಗೋ ಪಯಸ್ ಎನ್ನುವವನು ಹೀಗೆ ಹೇಳ್ತಾನೆ, ವಿಜಯನಗರ ವೈಭವ ಹೇಗಿತ್ತೆಂದರೆ 1 ಲಕ್ಷಕ್ಕಿಂತ ಹೆಚ್ಚು ಮಹಡಿ ಮನೆಗಳು ಇದ್ದಿದ್ದನ್ನು ಕಂಡಿದ್ದಾಗಿಯೂ ಲಕ್ಷಾಂತರ ಮಂದಿ ಕ್ಷಾತ್ರಬಲಗಳುಳ್ಳಂತಹ ಪುರುಷ ಸೈನಿಕರು ಮಾತ್ರವಲ್ಲದೆ ಸಾವಿರಾರು ಮಹಿಳಾ ಸೈನಿಕರು ಪಾಕಶಾಸ್ತ್ರದಿಂದ ಹಿಡಿದು ಶಸ್ತ್ರಾಸ್ತ್ರ ಜಡುಪಿಸುವವರೆಗೂ ಇದ್ದಂತಹ ಪರಿಣಿತಿ, ಯಾವ ಸಾಮ್ರಾಜ್ಯದೊಂದಿಗೂ ಸಹ ಹೋಲಿಕೆ ಮಾಡಲಾಗದಂತಹ ಶ್ರೀಮಂತಿಕೆಯನ್ನ, ಸಂಸ್ಕೃತಿ ಸಾಹಿತ್ಯದ ಸೊಬಗನ್ನ, ದೇಗುಲಗಳ ವೈಶಿಷ್ಟ್ಯತೆಗಳನ್ನ, ಅದರ ವಿನ್ಯಾಸಗಳನ್ನ, ಅಷ್ಟೇ ಯಾಕೆ ಗಂಧದ ಮರಗಳಿಂದ ಬಳಸಿ ನಿರ್ಮಿಸಿದ್ದಂತಹ ಆಗಿನ ಐಷಾರಾಮಿ ವಿಲಾಸಿ ಅರಮನೆಗಳು ಶ್ರೀಕೃಷ್ಣದೇವರಾಯನ ಕಾಲದಲ್ಲಿತ್ತು ಎಂದು ಆತ ನಮೂದಿಸುತ್ತಾನೆ. ಅಲ್ಲಿನ ಸಕಲ ಶ್ರೀಮಂತಿಕೆಯನ್ನು ತನ್ನಿಂದ ವರ್ಣಿಸಲಾಗದೆ ಅರ್ಧಕ್ಕೆ ನಿಲ್ಲಿಸಿದ್ದಾಗಿಯೂ ಆತ ಬರೆದಿದ್ದಾನೆ. ಹಾಗಾದರೆ ಅಂತಹ ಧೀಮಂತ ರಾಜಶ್ರೀ ಕೃಷ್ಣದೇವರಾಯರು ನಡೆದಾಡಿದಂತಹ ವಾಸಿಸುತ್ತಿದ್ದಂತಹ ಅರಮನೆ ಈಗ ಹೇಗಿದೆ ಎಂದು ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮ ಆಸ್ಕ್ ಮೈಸೂರು ತಂಡಕ್ಕೆ ಸಿಕ್ಕಂತಹ ಸ್ಥಳ ಪರಿಚಯವನ್ನು ತಪಲಕವನ್ನು ನಾವೀಗ ಕಾಣುತ್ತಿದ್ದೇವೆ. ಅದರ ಮಾಹಿತಿ ಆಧಾರದ ಮೇಲೆ ನಾವೀಗ ಒಳಗೆ ಪ್ರವೇಶಿಸೋಣ. ಈ ಅರಮನೆಯ ಅವಶೇಷ ನೋಡಲು ಎರಡು ದಿಕ್ಕಿನಿಂದ ಪ್ರವೇಶಿಸಬಹುದು. ಒಂದು ಮಹಾನವಮಿ ದಿಬ್ಬದ ಕಡೆಯಿಂದ, ಮತ್ತೊಂದು ಈ ಅರಮನೆಯ ಪ್ರವೇಶ ದ್ವಾರದ ಕಡೆಯಿಂದ. ರಾಜಸಭಾಂಗಣ ಮತ್ತು ಶ್ರೀಕೃಷ್ಣದೇವರಾಯರ ಅರಮನೆಯ ನಡುವೆ ಇರುವಂತಹ ಈ ಕಿರಿದಾದ ದಾರಿಯ ಮುಖೇನ ಅರಮನೆಗೆ ಪ್ರವೇಶಿಸುತ್ತಿದ್ದಂತೆಯೇ ದೊಡ್ಡದಾದ ಪ್ರಾಂಗಣವನ್ನು ನಾವೀಗ ತಲುಪಿದೆವು. ಈ ಅರಮನೆ ಪ್ರವೇಶಿಸುತ್ತಿದ್ದಂತೆ ಸಿಂಹದ ಸಾಲು ಮೂರ್ತಿಗಳು ಭಂಜನೆಗೊಳಗಾಗಿ ಇರುವುದು ನಮಗೆ ನೋಡಲು ಸಿಗುತ್ತಿದೆ. ಬಹುಶಃ ಯಾವ ರೀತಿಯ ವಿನ್ಯಾಸಗಳು ಇಲ್ಲಿ ಇತ್ತು ಎಂದು ಊಹಿಸಿಕೊಳ್ಳಬಹುದಷ್ಟೇ. ಒಳಗೆ ಪ್ರವೇಶಿಸುವ ಮೊದಲು ನಮಗೆ ಬಲಭಾಗದ ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಉದ್ದವಾದ ಕೊಠಡಿಯಂತೆ ಇಲ್ಲಿ ನಮಗೆ ಕಾಣಸಿಗುತ್ತಿದೆ. ಮುಖ್ಯದ್ವಾರದ ಎಡಬಲ ಭಾಗಗಳಲ್ಲಿ ಒಂದೇ ರೀತಿಯಾದಂತಹ ಈ ಒಂದು ಅಧಿಷ್ಠಾನವನ್ನು ನಾವೇನು ಕಾಣುತ್ತಿದ್ದೇವೆ, ಇದು ಬಹುಶಃ ಸೈನಿಕರು ಹಾಗೂ ದ್ವಾರಪಾಲಕರು ಕಾರ್ಯನಿರ್ವಹಿಸುತ್ತಿದ್ದಂತಹ ಸ್ಥಳ ಇದಾಗಿರಬಹುದೆಂದು ಭಾವಿಸಲಾಗುತ್ತದೆ. Thank you.
ಇಲ್ಲಿಂದ ಕೆಳಗೆ ಇಳಿದು ಹೋದರೆ ಪ್ರವೇಶ ದ್ವಾರದ ಮೂಲಕ ಹೋಗುವಾಗ ಸಾಲಿನುದ್ದ ಧ್ವಂಸವಾದ ಸಿಂಹದ ಆಕೃತಿಗಳು ನಾವೀಗ ನೋಡುತ್ತಿದ್ದೇವೆ. ಈಗ ನಾವು ನೋಡುತ್ತಿರುವ ಈ ಒಂದು ಮೂಲೆ ಬಹುಶಃ ರಾಜದ್ವಾರದ ಬಾಗಿಲು ಇದ್ದ ಜಾಗ ಅನಿಸುತ್ತಿದೆ. ಭಂಜನೆಗೊಳಗಾದ ಪ್ರವೇಶ ದ್ವಾರದ ಮೂರ್ತಿಗಳನ್ನು ಸಹ ಇದರ ಸಾಲಿನಲ್ಲಿ ನಾವೀಗ ಕಾಣಬಹುದಾಗಿದೆ. ಮುಖ್ಯ ದ್ವಾರದಿಂದ ಒಳಬಂದಾಗ ಈ ವಿಶಾಲವಾದ ಮೈದಾನದಂತಿರುವಂತಹ ಶ್ರೀಕೃಷ್ಣ ದೇವರಾಯರ ಈ ಅರಮನೆಯ ಸಾರ್ವಜನಿಕ ಆಸ್ಥಾನದ ಪ್ರಾಂಗಣವನ್ನು ನಾವೀಗ ನೋಡುತ್ತಿದ್ದೇವೆ. ಇಲ್ಲಿ ಎರಡು ಚಕ್ರದ ಆಕೃತಿಯನ್ನು ಹೋಲುವಂತಹ ಎರಡು ಕಲ್ಲುಗಳನ್ನು ನಾವೀಗ ಗಮನಿಸುತ್ತಿದ್ದೇವೆ. ಈ ಅರಮನೆಯನ್ನು ಪ್ರವೇಶಿಸುವಾಗ ಸುರುಳಿ ಆಕೃತಿಯ ದಾರಿಯನ್ನು ನಾವೀಗ ಕಾಣುತ್ತಿದ್ದೇವೆ. ಬಹುಶಃ ಇದು ಶತ್ರುಗಳು ಅಷ್ಟು ಸಲೀಸಾಗಿ ಅರಮನೆಯ ಒಳಗೆ ಪ್ರವೇಶಿಸದೇ ಇರಲಿ ಎಂಬ ಭಾವನೆಯಲ್ಲಿ ಕಟ್ಟಿರುವಂತಹ ವಿನ್ಯಾಸ ಎನ್ನಲಾಗ್ತಾ ಇದೆ. ಅದರ ಪಕ್ಕದಲ್ಲಿ ಇರತಕ್ಕಂತಹ ಹಲವಾರು ಬಗೆಯ ಕೊಠಡಿಗಳ ಅಧಿಷ್ಠಾನಗಳು ನಮಗೀಗ ಕಾಣಸಿಗುತ್ತಿವೆ. ಮೆಟ್ಟಿಲು ಹತ್ತಿ ಮುಂದೆ ಸಾಗಿದಂತೆ ಮತ್ತೊಂದು ಸಭಾಂಗಣವನ್ನ ನಾವೀಗ ನೋಡುತ್ತಿದ್ದೇವೆ. ಈ ಒಂದು ಸಭಾಂಗಣದ ಪಕ್ಕದಲ್ಲೇ ಮೆಟ್ಟಿಲುಗಳು ಹಾಗೂ ಶ್ರೀಕೃಷ್ಣ ದೇವರಾಯರ ಖಾಸಗಿ ಅರಮನೆಗೆ ತೆರಳತಕ್ಕಂತಹ ಮಾರ್ಗವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇಲ್ಲೂ ಸಹ ನಾವು ಹಲವಾರು ಕೊಠಡಿಗಳ ಅಧಿಷ್ಠಾನಗಳನ್ನು ಹಾಗೂ ನೀವಿನ್ನು ಇಲ್ಲಿ ನೋಡುತ್ತಿರುವಂತಹ ಒಂದು ಮೆಟ್ಟಿಲುಗಳು ಈ ಸಭಾಂಗಣದ ಪಕ್ಕದಲ್ಲಿಯೇ ಇರುವುದರಿಂದ ಬಹುಶಃ ಸಾರ್ವಜನಿಕ ಸಭೆಯನ್ನು ವೀಕ್ಷಿಸುವಂತಹ ಸ್ಥಳ ಇದಾಗಿರಬಹುದು ಎಂದು ಅನಿಸುತ್ತದೆ. ಹಾಗೆ ಮುಂದುವರೆದಂತೆ ಈ ಮೆಟ್ಟಿಲುಗಳ ಅಕ್ಕಪಕ್ಕದಲ್ಲಿ ದಾಳಿಗೊಳಪಟ್ಟು ಇಲ್ಲಿ ಇದ್ದಂತಹ ಸ್ತಂಭಗಳ ಅವಶೇಷಗಳನ್ನು ಮಾತ್ರ ನಾವೀಗ ನೋಡುತ್ತಿದ್ದೇವೆ. ಹಾಗೆ ಈ ಒಂದು ಸಭಾಂಗಣದ ಪಕ್ಕದಲ್ಲಿ ಮುಂದುವರೆದಾಗ ಮತ್ತಷ್ಟು ಪ್ರಾಂಗಣದ ಅಧಿಷ್ಠಾನಗಳು ಅದರ ಜೊತೆಗೆ ನೀರಿನ ಶೇಖರಣೆಗೆ ಇರುವಂತಹ ಎರಡು ಬಾವಿಗಳನ್ನು ನಾವೀಗ ಕಾಣಬಹುದು. ನಾವಿಲ್ಲಿ ನೋಡುತ್ತಿರುವಂತಹ ಬಾಗಿಲೇನಿದೆ ಈ ಅರಮನೆಯ ಮುಖ್ಯ ದ್ವಾರದ ವಿರುದ್ಧ ದಿಕ್ಕಿನಲ್ಲಿದೆ. ಇದರ ಮೂಲಕ ಒಳಗೆ ಬಂದೊಡನೆ ನಮಗೆ ಕಾಣಸಿಗುತ್ತಿರುವುದು ವಿಘ್ನ ವಿನಾಶಕ ಗಣಪನ ವಿಗ್ರಹ.
ಇದೇ ಮಾರ್ಗವಾಗಿ ಮುಂದೆ ಸಾಗಿದರೆ ನಾವು ಈಗಾಗಲೇ ತೋರಿಸಿದಂತಹ ಮುಖ್ಯ ಸಭಾಂಗಣದ ಪ್ರಾಂಗಣಕ್ಕೆ ತಲುಪುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಿಮಗೆ ತೋರಿಸಿದ್ದು ಶ್ರೀಕೃಷ್ಣ ದೇವರಾಯರ ಅರಮನೆಯ ಮುಖ್ಯ ಪ್ರವೇಶ ದ್ವಾರ, ದ್ವಾರಪಾಲಕ ಸೈನಿಕರು ಕಾರ್ಯನಿರ್ವಹಿಸತಕ್ಕಂತಹ ಜಾಗ, ಎರಡು ಸಭಾಂಗಣಗಳು, ಹಲವಾರು ಕೊಠಡಿಗಳ ಅಧಿಷ್ಠಾನಗಳು, ನೀರಿನ ಶೇಖರಣೆಗೆ ಇರುವಂತಹ ಬಾವಿ ಮತ್ತು ಮೊದಲಾದ ಪ್ರವೇಶ ದ್ವಾರವನ್ನು ನಾವೀಗ ನೋಡಿದ್ದೇವೆ. ಈ ಒಂದು ಸಾರ್ವಜನಿಕ ಆಸ್ಥಾನದ ಒಳಗಿನಿಂದ ಮುಂದೆ ಸಾಗಿದರೆ ಶ್ರೀಕೃಷ್ಣ ದೇವರಾಯರ ಖಾಸಗಿ ವಸತಿ ಪ್ರದೇಶ ಹಾಗೂ ಮಹಾರಾಣಿಯರ ಇನ್ನಿತರರ ವಸತಿ ಸಮುಚ್ಚಯಗಳ ಅಧಿಷ್ಠಾನಗಳನ್ನು ನಾವೀಗ ನೋಡೋಣ. ನಾವೀಗ ನೋಡುತ್ತಿರುವಂತಹ ದೃಶ್ಯ ಶ್ರೀ ಕೃಷ್ಣದೇವರಾಯರ ವಿಶ್ರಾಂತಿ ಗೃಹದ ಪ್ರಾಂಗಣದ ಮುಂಭಾಗವನ್ನು. ಇದನ್ನು ಪ್ರವೇಶಿಸುವ ಮುನ್ನ ಈ ಎಡ ಮತ್ತು ಬಲಭಾಗಗಳಲ್ಲಿ ನಾಲ್ಕು ಕಂಬಗಳು ಇಲ್ಲಿ ಇದ್ದವೇನೋ ಎಂಬಂತೆ ನಮಗೆ ಇಲ್ಲಿ ನಾಲ್ಕು ಕಲ್ಲುಗಳು ಕಾಣಸಿಕ್ಕಿವೆ. ಇಗೋ ನೋಡಿ, ಇಲ್ಲೊಂದು ವಿಶಿಷ್ಟವಾದ ಕೆತ್ತನೆ ಎಷ್ಟು ಸುಂದರವಾಗಿದೆ. ಮೆಟ್ಟಿಲಿಗೆ ಹೊಂದಿಕೊಂಡಂತೆ ಇರುವಂತಹ ಈ ಸುಂದರವಾದ ಕೆತ್ತನೆ ನಮ್ಮ ಮನಸೂರೆಗೊಳಿಸುತ್ತದೆ. ಆದರೆ ಈ ಒಂದು ವಿಶಿಷ್ಟವಾದ ಕೆತ್ತನೆಯೂ ಸಹ ಭಂಜನೆಗೆ ಒಳಗಾಗಿದೆ. ನಾವೀಗ ಶ್ರೀ ಕೃಷ್ಣದೇವರಾಯರ ವಿಶ್ರಾಂತಿ ಗೃಹದ ಮೊದಲನೇ ಅಂತಸ್ತಿನ ಪ್ರವೇಶವನ್ನು ಮಾಡಿದ್ದೇವೆ. ಹಾಗೆ ಮುಂದುವರೆದಂತೆ ಈ ಮೆಟ್ಟಿಲುಗಳ ಅಕ್ಕಪಕ್ಕದಲ್ಲಿ ದಾಳಿಗೊಳಪಟ್ಟು ಇಲ್ಲಿ ಇದ್ದಂತಹ ಸ್ತಂಭಗಳ ಅವಶೇಷಗಳನ್ನು ಮಾತ್ರ ನಾವೀಗ ನೋಡುತ್ತಿದ್ದೇವೆ. ವಿಶ್ರಾಂತಿ ಗೃಹದ ನಿರ್ಮಾಣ ಹೇಗೆ ಇದ್ದಿರಬಹುದು ಎಂದು ನಾವು ನೀವು ಊಹಿಸಿಕೊಳ್ಳಬಹುದು ವೀಕ್ಷಕರೇ. ಅಂದು ಬಹುಮನಿ ಸುಲ್ತಾನರ ದಾಳಿಗೊಳಪಟ್ಟು ಇಡೀ ಗಂಧದ ಮರದಿಂದ ನಿರ್ಮಿಸಲ್ಪಟ್ಟಿದ್ದಂತಹ ಅರಮನೆ ಸಂಪೂರ್ಣ ಸುಟ್ಟು ನಾಶವಾಗಿ ಕೇವಲ ಕಟ್ಟಡದ ಅಧಿಷ್ಠಾನ ಮತ್ತು ಅವಶೇಷಗಳಷ್ಟೇ ನಮಗಿಂದು ನೋಡಲು ಸಾಧ್ಯವಾಗುತ್ತಿದೆ. ಮತ್ತು ಈ ಗೋಡೆಗಳ ನಿರ್ಮಾಣವನ್ನು ಒಮ್ಮೆ ಗಮನಿಸಿದರೆ ಅಂದು ಬಳಸಿದಂತಹ ನೈಸರ್ಗಿಕವಾದಂತಹ ಕಾಂಕ್ರೀಟ್ ಮಿಶ್ರಣದ ಗಟ್ಟಿತನವನ್ನು ನಾವು ಇಂದಿಗೂ ಈ ಅವಶೇಷಗಳಲ್ಲಿ ಕಾಣಬಹುದು. ಈಗ ನಾವೇನು ನೋಡುತ್ತಿದ್ದೇವೆ, ಸಾಲಿನುದ್ದ ಬೆಂಚುಕಲ್ಲಿನಂತಿರುವಂತಹ ಈ ವಿನ್ಯಾಸವು ಈ ಪ್ರಾಂಗಣದಲ್ಲಿ ಕುಳಿತುಕೊಳ್ಳಲುಗೋಸ್ಕರವಾಗಿಯೇ ಮಾಡಿರುವಂತಿದೆ. ಶ್ರೀಕೃಷ್ಣ ದೇವರಾಯರ ವಿಶ್ರಾಂತಿ ಅರಮನೆಯ ಮೂರನೇ ಹಂತದ ಮಹಡಿ ಏರಿ ಬಂದರೆ ನಮಗೆ ಸಿಗುವುದೇ ಶ್ರೀಕೃಷ್ಣ ದೇವರಾಯರ ವಿಶ್ರಾಂತಿ ಗೃಹದ ಕೊಠಡಿಗಳ ಅಧಿಷ್ಠಾನಗಳನ್ನು ನಾವೀಗ ನೋಡುತ್ತಿದ್ದೇವೆ. ನೋಡಿ ವೀಕ್ಷಕರೇ, ಯಾವ ಪರಿಯ ದಾಳಿಯಿಂದ ಈ ಅಭೇದ್ಯವಾದ ಅರಮನೆ ಸಂಪೂರ್ಣವಾಗಿ ನಾಶ ಮಾಡಿರಬಹುದು. ಆದರೆ ಈ ಶ್ರೀಕೃಷ್ಣ ದೇವರಾಯರ ಅರಮನೆಯ ಈ ಒಂದು ಸ್ಥಳವನ್ನು ಗಮನಿಸಿದಾಗ ಬಹುಮನಿ ಸುಲ್ತಾನರ ರಕ್ಕಸ ಅಟ್ಟಹಾಸದ ಪ್ರಭಾವದಿಂದ ಇಡೀ ಅರಮನೆ, ಅದರ ವೈಭವ, ಶಿಲ್ಪಕಲೆಗಳು, ಅದರ ಸಂಸ್ಕೃತಿಗಳ ಕಗ್ಗೊಲೆಯಾಗಿ ನಮ್ಮ ಮುಂದೆ ಇತಿಹಾಸದ ಅಳಲು ಈ ಅಧಿಷ್ಠಾನ ಅವಶೇಷಗಳ ಮೂಲಕ ತೋಡಿಕೊಳ್ಳುತ್ತಾ ಇದೆ.
ವಿಶ್ರಾಂತಿ ಗೃಹದ ಕೇವಲ ಒಂದು ಅಂತಸ್ತಿನ ಅಧಿಷ್ಠಾನಗಳ ದೃಶ್ಯಾವಳಿಗಳನ್ನು ಮಾತ್ರ ನಾವು ನೋಡುತ್ತಿದ್ದೇವೆ. ಆದರೆ ಇನ್ನು ಈ ರೀತಿಯ ಅದೆಷ್ಟು ಅಂತಸ್ತಿನ ಭವ್ಯವಾದ ಬಂಗಲೆಗಳು ಇಲ್ಲಿ ಇತ್ತು ಎಂಬುದರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಈ ಒಂದು ಹಂತದಲ್ಲಿ ಸುಮಾರು 4-5 ಕೊಠಡಿಗಳ ಅಧಿಷ್ಠಾನಗಳನ್ನು ನಾವಿಲ್ಲಿ ಕಾಣಬಹುದು. ಶ್ರೀಕೃಷ್ಣದೇವರಾಯರ ಸಭಾಂಗಣ ಮತ್ತು ಕೊಠಡಿಗಳನ್ನು ಗಮನಿಸಿದರೆ ಅದು ಹೇಗೆ ನಿರ್ಮಿಸಿರಬಹುದು ಎಂದು ನಾವು ಪ್ರತಿಯೊಂದು ದಿಕ್ಕಿನಲ್ಲಿಯೂ ನಡೆದಾಡಿದರೆ ಆ ಅಚ್ಚುಕಟ್ಟಾದ ವಿನ್ಯಾಸ ನಮ್ಮ ನೋಟಕ್ಕೆ ನಮ್ಮ ಅನುಭವಕ್ಕೆ ಸಿಗುತ್ತದೆ. ಇಲ್ಲಿ ನೋಡಿ ಪ್ರಿಯ ವೀಕ್ಷಕರೇ, ಇದರ ನೆಲಮಾಳಿಗೆಯ ವಿನ್ಯಾಸವನ್ನು ಗಮನಿಸಿದಾಗ ಅತ್ಯಾಕರ್ಷಕವಾದಂತಹ ವಿನ್ಯಾಸಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ. ನೋಡಿ ವೀಕ್ಷಕರೇ, ಯಾವ ಪರಿಯ ದಾಳಿಯಿಂದ ಈ ಅಭೇದ್ಯವಾದ ಅರಮನೆ ಸಂಪೂರ್ಣವಾಗಿ ನಾಶವಾಗಿರಬಹುದು. ಶ್ರೀಕೃಷ್ಣದೇವರಾಯರ ವಿಶ್ರಾಂತಿ ಗೃಹದ ಅರಮನೆಯ ಅಧಿಷ್ಠಾನಗಳನ್ನು ನೋಡಿಕೊಂಡು ಹೊರಬಂದು ಅದರ ಮತ್ತೊಂದು ಭಾಗದಲ್ಲಿ ಕಂಡುಬರುತ್ತಿರುವಂತಹ ಸಮುಚ್ಚಯಕ್ಕೆ ನಾವೀಗ ಹೋಗುತ್ತಿದ್ದೇವೆ. ಇದು
ಖಾಸಗಿ ಅರಮನೆಯ ಪ್ರದೇಶವಾದ್ದರಿಂದ ಸುತ್ತ ಬೃಹತ್ ಗೋಡೆಗಳ ನಡುವೆ ಸಂರಕ್ಷಿತವಾಗಿದೆ. ಇಲ್ಲಿ ಕಂಡುಬರುತ್ತಿರುವಂತಹ ಒಂದು ವಿಶಾಲತೆ ಮತ್ತು ಇದರ ಒಂದು ವ್ಯಾಪ್ತಿಯನ್ನು ಗಮನಿಸಿದರೆ ಬಹುಶಃ ಇಲ್ಲಿ ಅಧಿಕಾರಿ ವರ್ಗದವರು ಅಥವಾ ಗಣ್ಯಮಾನ್ಯರು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಜಾಗ ಇದಾಗಿರಬಹುದು ಎಂದು ನಮಗೆ ಅನಿಸುತ್ತದೆ. ಇಲ್ಲಿ ನೀವೀಗ ಎರಡು ಗೃಹಗಳ ಮಧ್ಯೆ ಇರುವಂತಹ ಅಂತರವನ್ನು ನಡೆದಾಡಲು ಇರುವಂತಹ ಈ ಕಿರಿದಾದ ದಾರಿಯನ್ನು ಗಮನಿಸಬಹುದು. ಈ ಒಂದು ಭಾಗದ ಮೆಟ್ಟಿಲುಗಳನ್ನು ಹತ್ತಿ ಬಂದು ಸುತ್ತ ಕಣ್ಣಾಡಿಸಿದಾಗ ನಮಗೆ ಕಾಣಿಸುತ್ತಿರುವಂತಹ ಈ ಒಂದು ಅಧಿಷ್ಠಾನಗಳ ಸಮುಚ್ಚಯವನ್ನು ನೋಡಿದರೆ ಅಂದಿನ ಕಾಲದಲ್ಲಿ ಯಾವ ಪರಿಯ ವೈಭವೋಪೇತವಾದಂತಹ ಅರಮನೆಯ ವಸತಿ ಗೃಹಗಳು ಇಲ್ಲಿ ಇದ್ದಿರಬಹುದು ಎಂಬುದು ನಮ್ಮ ಕಲ್ಪನೆಗೂ ನಿಲುಕದ್ದು. ಹಾಗೆ ನಮಗೆ ಇಲ್ಲೊಂದು ಆಳವಾದಂತಹ ಭಾವಿ ನಮಗೆ ಕಂಡುಬರುತ್ತಿದೆ. ಹಾಗೆ ಮುಂದೆ ನೋಡುವುದಾಗ ಅದೇ ಸಮುಚ್ಚಯವನ್ನು ನಾವೀಗ ಗಮನಿಸುತ್ತಿದ್ದೇವೆ. ಇಲ್ಲಿ ನಾವು ಗಮನಿಸುತ್ತಿರುವಂತಹ ಮೆಟ್ಟಿಲನ್ನು ಏರಿ ಒಳಗೆ ಹೋದಾಗ ಸಮುಚ್ಚಯದ ಮಧ್ಯಭಾಗದಲ್ಲಿ ನಮಗೆ ಕಂಡುಬರುತ್ತಿರುವುದು ಆ ಭಾಗದಲ್ಲಿ ಶ್ರೀಕೃಷ್ಣ ದೇವರಾಯರ ವಿಶ್ರಾಂತಿ ಗೃಹದ ಒಂದು ಅಧಿಷ್ಠಾನವನ್ನು ನಾವು ಇಲ್ಲಿಯೂ ಸಹ ನಿಂತು ಅದನ್ನು ಕಾಣಬಹುದಾಗಿದೆ. ಹಾಗೆ ಮುಂದುವರೆದು ಬಂದಾಗ ನಮಗೆ ಇಲ್ಲಿ ಒಂದು ವಿಶಿಷ್ಟವಾದ ತೊಟ್ಟಿಯ ಆಕೃತಿಯಲ್ಲಿ ಸಿಕ್ಕಂತಹ ಈ ವಸ್ತುವನ್ನು ಗಮನಿಸಿದಾಗ ಅದರ ಸುತ್ತಲೂ ಒಂದು ಅದ್ಭುತವಾದ ಹಂಸ ರಂಗವಲ್ಲಿ ಹೂವಿನ ಕೆತ್ತನೆ ಮೂಡಿಬಂದಿದೆ.
ಮತ್ತು ಈ ಅರಮನೆಯ ಗೋಡೆಯ ಸುತ್ತಲೂ ಗಮನಿಸಿದಾಗ ನಮಗೆ ಅಲ್ಲಲ್ಲಿ ದೇವಾನುದೇವತೆಗಳ ಕಲಾಕೃತಿಯನ್ನು ನಾವು ಕಾಣಬಹುದು. ಈ ಒಂದು ಅಧಿಷ್ಠಾನಗಳ ಕಡೆಯಲ್ಲಿ ಇಲ್ಲೊಂದು ದ್ವಾರ ನಮಗೆ ನೋಡಲು ಸಿಗುತ್ತಿದೆ. ನಾವೀಗ ನೋಡುತ್ತಿರುವುದು ಸಾರ್ವಜನಿಕ ಆಸ್ಥಾನದ ಕಡೆಯಿಂದ ಖಾಸಗಿ ವಸತಿ ಪ್ರದೇಶಕ್ಕೆ ಕರೆದೊಯ್ಯುವಂತಹ ದ್ವಾರ ಇದಾಗಿರಬಹುದು. ನಾವು ಇಷ್ಟೊತ್ತು ಕಂಡಂತಹ ಗಣ್ಯ ವ್ಯಕ್ತಿಗಳ ವಸತಿಗೃಹ ಅಧಿಷ್ಠಾನಗಳು ಶ್ರೀಕೃಷ್ಣ ದೇವರಾಯರ ಖಾಸಗಿ ವಸತಿಗೃಹ ಅರಮನೆಯ ಒಂದು ಭಾಗದ್ದಾಗಿರುತ್ತದೆ. ಹಾಗೆ ಮುಂದೆ ಸಾಗಿ ಬಂದರೆ ಶ್ರೀಕೃಷ್ಣ ದೇವರಾಯರ ರಾಣಿಯರಾದ ತಿರುಮಲಾದೇವಿ ಹಾಗೂ ಚಿನ್ನದೇವಿಯವರ ಮತ್ತಿತರರ ವಸತಿಗೃಹಗಳ ಅಧಿಷ್ಠಾನಗಳನ್ನು ನಾವೀಗ ಕಾಣಬಹುದು. ವೀಕ್ಷಕರೇ, ನಮಗೆ ಇಲ್ಲಿ ಪ್ರಾರಂಭದಲ್ಲಿ ನೀರಿನ ಶೇಖರಣೆಗಾಗಿ ಇರುವಂತಹ ಒಂದು ಬಾವಿಯನ್ನು ನಾವೀಗ ನೋಡುತ್ತಿದ್ದೇವೆ. ಹೀಗೆ ಇಲ್ಲಿಂದ ಮುಂದೆ ಸಾಗಿ ರಾಣಿಯರ ವಸತಿ ಗೃಹದತ್ತ ನಮ್ಮ ಹೆಜ್ಜೆಯನ್ನು ಬೆಳೆಸುತ್ತಿದ್ದೇವೆ. ಇದು ನಿರ್ದಿಷ್ಟವಾಗಿ ಯಾವ ರಾಣಿಯವರಿಗೆ ಸಂಬಂಧಿಸಿದ್ದು ಎಂಬುದು ಮಾಹಿತಿ ಲಭ್ಯವಾಗಿಲ್ಲ. ಹೀಗೆ ಮೆಟ್ಟಿಲುಗಳನ್ನು ಹತ್ತಿ ಮುಂದೆ ಸಾಗಿದಾಗ ನಮಗೆ ಮಧ್ಯದಲ್ಲಿ ಸಭಾಂಗಣದ ಸುತ್ತಲೂ ಚಿಕ್ಕ ಚಿಕ್ಕದಾದಂತಹ ಕೊಠಡಿಗಳ ಅಧಿಷ್ಠಾನಗಳನ್ನು ನಾವೀಗ ನೋಡುತ್ತಿದ್ದೇವೆ. ವೀಕ್ಷಕರೇ, ನಾವೀಗ ಇಲ್ಲಿ ನಿಂತು ಆ ಕಡೆಗೆ ಕಾಣುತ್ತಿರುವುದು ಶ್ರೀಕೃಷ್ಣ ದೇವರಾಯರ ವಿಶ್ರಾಂತಿ ಗೃಹಕ್ಕೂ ಮತ್ತು ರಾಣಿಯರ ವಸತಿ ಗೃಹಕ್ಕೂ ಮಧ್ಯದಲ್ಲಿರುವಂತಹ ಒಂದು ಬೃಹತ್ತಾದ ತಡೆಗೋಡೆಯ ಅಧಿಷ್ಠಾನವನ್ನು ನೀವೀಗ ಕಾಣುತ್ತಿದ್ದೀರಾ. ಹಾಗೆ ಮುನ್ನಡೆದು ಮತ್ತೊಬ್ಬ ರಾಣಿಯ ವಸತಿ ಗೃಹದ ಕಡೆಗೆ ಪಯಣ ಬೆಳೆಸುತ್ತಿದ್ದೇವೆ. ಇಲ್ಲಿ ಇರ್ತಕ್ಕಂತಹ ಮೆಟ್ಟಿಲುಗಳನ್ನೇರಿದಾಗ ಈ ಮಧ್ಯಭಾಗದಲ್ಲಿ ಹಲವಾರು ಸ್ತಂಭಗಳಿದ್ದಂತಹ ಒಂದು ಅಡಿಪಾಯಗಳನ್ನು ಈ ಸಭಾಂಗಣದ ಮಧ್ಯಭಾಗದಲ್ಲಿ ಕಾಣಬಹುದಾಗಿದೆ. ಇನ್ನಿತರ ವಸತಿ ಗೃಹಗಳಲ್ಲಿರುವಂತೆಯೇ ಇಲ್ಲಿಯೂ ಸಹ ಸುತ್ತಲೂ ಚಿಕ್ಕ ಚಿಕ್ಕ ಕೊಠಡಿಗಳ ಅಧಿಷ್ಠಾನಗಳನ್ನು ನಾವಿಲ್ಲಿ ಕಾಣಬಹುದು. ವಿಶೇಷವಾದಂತಹ ಸ್ತಂಭಗಳು ಇಲ್ಲಿ ಇದ್ದವು ಎಂಬಂತೆ ಭಾಸವಾಗುವಂತಹ ಅಡಿಪಾಯವನ್ನು ನಾವೀಗ ಇಲ್ಲಿ ಗಮನಿಸುತ್ತಿದ್ದೇವೆ.
ಈ ರಾಣಿಯರ ವಸತಿ ಗೃಹದ ಹಿಂಭಾಗದಲ್ಲಿ ಬೃಹತ್ತಾದ ವಸತಿ ಗೃಹಗಳ ಅಧಿಷ್ಠಾನಗಳನ್ನು ನಾವೀಗ ಕಾಣುತ್ತಿದ್ದೇವೆ. ಬಹುಮನಿ ಸುಲ್ತಾನರ ರಕ್ಕಸ ಅಟ್ಟಹಾಸದ ಪ್ರಭಾವದಿಂದ ಇಡೀ ಅರಮನೆ ಅದರ ವೈಭವ ಶಿಲ್ಪಕಲೆ ಸಂಸ್ಕೃತಿಗಳ ಕೊಗ್ಗೊಲೆಯಾಗಿ ನಮ್ಮ ಮುಂದೆ ಇತಿಹಾಸದ ಅಳಲು ಈ ಅಧಿಷ್ಠಾನ ಅವಶೇಷಗಳ ಮೂಲಕ ತೋಡಿಕೊಳ್ಳುತ್ತಾ ಇದೆ. ಈ ಪರಿಯ ವಿನ್ಯಾಸ ಇನ್ನೆಲ್ಲಿ ದೊರೆಯುತ್ತದೆ? ಈ ಪರಿಯ ವೈಭವ ಮತ್ತೆ ಹೇಗೆ ಮರುಸ್ಥಾಪಿಸಲು ಸಾಧ್ಯವಿದೆ? ಈ ಕಲೆಯ ಅತ್ಯಾಚಾರ ಅಟ್ಟಹಾಸಕ್ಕೆ ಆದ ಗಾಯವನ್ನು ಮಾಸಿ ಹಾಕುವ ಔಷಧಿ ಎಲ್ಲಿದೆ? ಪ್ರಿಯ ವೀಕ್ಷಕರೇ, ಶ್ರೀಕೃಷ್ಣದೇವರಾಯರ ಖಾಸಗಿ ವಿಶ್ರಾಂತಿ ಗೃಹ ಹಾಗೂ ರಾಣಿಯರ ವಿಶ್ರಾಂತಿ ಗೃಹಗಳನ್ನು ಇನ್ನಿತರರ ವಸತಿ ಸಮುಚ್ಚಯಗಳನ್ನು ನಾವು ನೋಡಿದೆವು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಕನ್ನಡ ರಾಜ್ಯ ರಮಾರಮಣ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಹರಿರಾಯರ ಗಂಡ ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ವಿಜಯನಗರ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯರ ಅರಮನೆಯ ಸುವರ್ಣ ಯುಗದ ವೈಭವವನ್ನು ಹಾಗೂ ದುಷ್ಟರ ಅಟ್ಟಹಾಸದ ದಾಳಿಯ ಪರಿಣಾಮದಿಂದ ಇಂದು ಇತಿಹಾಸದ ಕೈಗನ್ನಡಿಯಾಗಿ ನಮ್ಮ ಮುಂದೆ ನಿಂತಿದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡುವುದರ ಮೂಲಕ ನಮಗೆ ಬೆಂಬಲಿಸಬೇಕಾಗಿ ಕೋರುತ್ತೇವೆ. ಧನ್ಯವಾದಗಳು.